ಆದರೆ ಬಿ ಜೆ ಪಿ ಸರ್ಕಾರ ದಲಿತರ ವರ್ಗವರೆಗೂ ಮಾಡಿಲ್ಲ, ಬಡವರಿಗೂ ಮಾಡಿಲ್ಲ. ನಿಮ್ಮ ಹಣ ತೆಗೆದುಕೊಂಡೋಗಿ ಶ್ರೀಮಂತರ ಜೀವನ ತುಂಬಿಸ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಹಣ ವಾಪಸ್ ನಿಮ್ಮ ಕಡೆಗೆ ಬರುವಲ್ಲಿ ಪ್ರತಿ ಮಹಿಳೆಯರಿಗೆ ಯಾರು ಮನೆ ಒಡತಿ ಇರ್ತಾರೆ ಅವರಿಗೆ ತಿಂಗಳಿಗೆ 2,000 ರೂಪಾಯಿ ಉಚಿತವಾಗಿ ಕೊಡ್ತೀವಿ. ಅವತ್ತು ಭಾಗ್ಯ ಜ್ಯೋತಿ ವಿದ್ಯುತ್ ಬಿಲ್ ಬಾಕಿ ಕಟ್ಟಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಧು, ವರುಣ ಸಿದ್ದರಾಮಯ್ಯನವರಿಗೆ ಸೇಫೆಸ್ಟ್ ಕ್ಷೇತ್ರ, ಆದರೂ ಕೂಡ ಈಗ ಪುತ್ರ ಯತೀಂದ್ರ ಸೋಲುವ ಭಯವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು, ಅವರ ಭಯಕ್ಕೆ ಅಥವಾ ಅವರ ಆತಂಕಕ್ಕೆ ಏನ್ ಕಾರಣ? ವಿನಯ, ಏನಂತಂದ್ರೆ ಸಿದ್ದರಾಮಯ್ಯನವರ ವಿಚಾರವಾಗಿ ಈಗ ವಿರೋಧ ಪಕ್ಷಗಳು ಮತ್ತೆ ಪಕ್ಷದಲ್ಲೇ ಇರತಕ್ಕಂತಹ ಒಳ್ಳೆಯತನ ಕೊಡ್ತಕ್ಕಂತಹ ಇತರ ನಾಯಕರು ಏನಿದ್ದಾರೆ ಅವರ ಸ್ಟ್ಯಾಂಡ್ಗಳೇ ಕೂಡ ಈಗ ಯತೀಂದ್ರ ಅವರಿಗೆ ಭಯವನ್ನ ತಂದಿರ್ತಕ್ಕಂಥದ್ದು. ಹಾಗಾಗಿ ಅವರು ಯಾವುದೇ ಗ್ರಾಮದಲ್ಲಿ ಹೋಗ್ಲಿ, ಎಲ್ಲೇ ಪ್ರಚಾರವನ್ನ ಮಾಡ್ಲಿ, ಪ್ರಚಾರದ ಸಂದರ್ಭದಲ್ಲಿ ಆ ಒಂದು ವಿಚಾರವನ್ನೇ ಮುನ್ನೆಲೆಗೆ ತೆಗೆದುಕೊಂಡು ಮಾತಾಡ್ತಾರೆ. ಯಾಕಂತಂದ್ರೆ ಈಗಾಗಲೇ ವರುಣ ಕ್ಷೇತ್ರದಿಂದ ಸಿದ್ದರಾಮಯ್ಯನವರು ಏನ್ ಸ್ಪರ್ಧೆ ಮಾಡಿದ್ದಾರೆ, ತಂದೆ ಪರವಾಗಿ ಯತೀಂದ್ರ ಅವರಿಗಾಗ್ಲೇ ಕೂಡ ಕ್ಷೇತ್ರ ವ್ಯಾಪಿ ಪ್ರಚಾರವನ್ನ ಕೂಡ ಮಾಡ್ತಿದ್ದಾರೆ. ಆದ್ರೆ ಅವ್ರು ಎಲ್ಲೇ ಪ್ರಚಾರ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇರುವಂತದ್ದು, ಸಿದ್ದರಾಮಯ್ಯನವರು ಯಾವುದೇ ಸೇಫೆಸ್ಟ್ ಜಾಗದಲ್ಲಿ ಕೂಡ ನಿಂತ್ರು ಕೂಡ ವಿರೋಧಿಗಳು ಎಲ್ರೂ ಕೂಡ ಒಂದಾಗ್ತಾರೆ, ಎಲ್ರೂ ಕೂಡ ಒಟ್ಟಾಗಿ ಸೇರ್ಕೊಂಡು ಹಣವನ್ನ ಖರ್ಚು ಮಾಡಿ ಅವರು ಯಾವ ರೀತಿ ಆದ್ರೆ ಸಿದ್ದರಾಮಯ್ಯನವರ ಸೋಲ್ಸಿಕೆ ನೋಡ್ತಾರೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿಂದ ಸಿಎಂ ಆಗಿದ್ದಂತವರು ಅವರು ಈಗ ಚುನಾವಣೆಯಲ್ಲಿ ಗೆದ್ದ ನಂತರದಲ್ಲಿ ನಿವೃತ್ತಿ, ರಾಜಕೀಯ ನಿವೃತ್ತಿ ತೆಗೆದುಕೊಳ್ಬೇಕು ಅಂತಿದ್ದಾರೆ. ಹಾಗಾಗಿ ಅವ್ರನ್ನ ಗೌರವ ಕಲ್ಸ್ಕೊಡುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಭಾಷಣವನ್ನ ಮುಂದುವರೆಸ್ತಾ ಇದೆ. ಇದನ್ನೆಲ್ಲವನ್ನು ಗಮನಿಸೋದಾದ್ರೆ ಪಕ್ಕದ ಕ್ಷೇತ್ರ ಚಾಮುಂಡೇಶ್ವರಿಯಲ್ಲಿ ಯಾವ ರೀತಿಯಾಗಿ ಒಳಗೇಟುಗಳು ಮತ್ತೆ ವಿರೋಧಿಗಳೆಲ್ಲರೂ ಕೂಡ ಒಂದಾಗಿ ತೋರಿಸಿದ್ರು, ಆ ತರದ ಒಂದು ಪರಿಸ್ಥಿತಿ ಅನ್ನೋ ಒಂದು ಭಯ ಅವರನ್ನ ಕಾಡ್ತಾ ಇರುವಂತ ಇದೆ. ಹಾಗಾಗಿ ಕೂಡ ಪ್ರತಿ ಭಾಷಣದಲ್ಲೂ ಕೂಡ ಅದೇ ಮಾತನ್ನ ಅವರು ಆಡ್ತಾ ಹೋಗ್ತಾ ಇದ್ದಾರೆ. ವೀಣಾ, ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.